ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರುತ್ತಾ ಕೆ ಆರ್ ಲಕ್ಕಂ ಮೆಮೋರಿಯಲ್ ಸಿಬಿ ಶಾಲೆಯ ಆನ್ಲೈನ್ ತರಗತಿಗಳಿಗೆ ಸರ್ವರಿಗೂ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ, ಕಳೆದ ಅವಧಿಯಲ್ಲಿ ನಾವು ವ್ಯಾಕರಣ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಕನ್ನಡ ವ್ಯಾಕರಣ ಸಮಾಸ ಸಮಾಸದ ಪ್ರಕಾರಗಳನ್ನ ಒಂದೊಂದಾಗಿ ತತ್ಪುರುಷ ಸಮಾಸ ಎರಡನೇದು ಕರ್ಮಧಾರೆಯ ಸಮಾಸ ಮೂರನೇದು ಗಮಕ ಸಮಾಸ ಗಮಕ ಸಮಾಸ ನಾಲ್ಕನೇದು ದ್ವಿಗು ಸಮಾಸ ದ್ವಿಗು ಸಮಾಸ ಐದು ದ್ವಂದ್ವ ಸಮಾಸ ದ್ವಂದ್ವ ಸಮಾಸ ಆರನೇದು ಬಹುರ್ವೀಹಿ ಸಮಾಸ ಬಹುರ್ವೀಹಿ ಸಮಾಸ ಏಳನೇದು ಕ್ರಿಯಾ ಸಮಾಸ ಕ್ರಿಯಾ ಸಮಾಸ ಎಂಟು ಹುಂಸಿ ಸಮಾಸ ಎಂಟು ಪ್ರಕಾರದ ಸಮಾಸಗಳನ್ನ ನಿಮಗೆ ತಿಳಿಸಬೇಕಾಗತ್ತೆ. ಅದರಲ್ಲಿ ಮೊದಲೇ ಸಮಾಸ ತತ್ಪುರುಷ ಸಮಾಸ ತತ್ಪುರುಷ ಸಮಾಸ ಅಂದ್ರೆ ಏನು ಅಂತಕ್ಕಂಥ ಪ್ರಶ್ನೆ ಕೇಳಿದಾಗ ನೀವು ಹೇಳಬೇಕು. ಪೂರ್ವ ಪದವು ತೃತೀಯ ವಿಭಕ್ತಿ ಪ್ರತ್ಯಯದಿಂದ ಸಪ್ತಮಿ ವಿಭಕ್ತಿ ಪ್ರತ್ಯಯದಿಂದ, ನೋಡಿ ಪೂರ್ವ ಪದವು ತೃತೀಯದಿಂದ ಸಪ್ತಮಿ ವಿಭಕ್ತಿ ಪ್ರತ್ಯಯವನ್ನು ಒಳಗೊಂಡಿರತಕ್ಕಂಥ ನಾಮಪದವಾಗಿದ್ದು ಉತ್ತರ ಪದದ ನಾಮಪದಗಳನ್ನೇ ಕೂಡಿಯಾಗುವಂತಹ ಸಮಾಸವೇ ತತ್ಪುರುಷ ಸಮಾಸ ಅಂತೇಳಿ ನಿಯಮವನ್ನ ಪ್ರಸ್ತಾಪ ಮಾಡಿದ್ದೀವಿ. ಅದಕ್ಕೆ ಉದಾಹರಣೆ ಕೂಡ ಕೊಟ್ಟಿದ್ದೀವಿ. ರಾಜನ ರಾಜನ ಅದಿ ಮಣಿ ರಾಜಮಣಿ ರಾಜನ ಅದಿ ಮಣಿ ರಾಜಮಣಿ ಇದು ತತ್ಪುರುಷ ಸಮಾಸಕ್ಕ ಉದಾಹರಣೆ. ಇಲ್ಲಿ ರಾಜನ ಅನ್ನೋದು ಷಷ್ಠಿ ವಿಭಕ್ತಿ ಪ್ರತ್ಯಯದಿಂದ ಕೂಡಿರತಕ್ಕಂಥ ನಾಮಪದ, ಅದು ಉತ್ತರ ಪದ ನಾಮಪದ ಕೂಡಿ ಆಗಿರ್ತಕ್ಕಂಥ ಸಮಾಸ ಅದು ತತ್ಪುರುಷ ಸಮಾಸ ಅಂತ ಹೇಳಿದೀವಿ. ಇನ್ನೊಂದು ಉದಾಹರಣೆ ಕೂಡ ತತ್ಪುರುಷ ಸಮಾಸ ಹೇಳ್ತೀನಿ. ಬಾಯಿಂದ ಬಾಯಿಂದ ಅದಿ ಜಗಳ ಜಗಳ ಬಾಯಿ ಜಗಳ ಬಾಯಿ ಜಗಳ ಇದು ತೃತೀಯ ವಿಭಕ್ತಿ ಪ್ರತ್ಯಯ ಇಂದ ತೃತೀಯ ಇಂದ ಚತುರ್ಥಿ ಗೆ ಷಷ್ಠಿ ಅ ಸಪ್ತಮಿ ಅಲ್ಲಿ ಹೀಗೆ ವಿಭಕ್ತಿ ಪ್ರತ್ಯಯಗಳನ್ನ ತೃತೀಯದಿಂದ ಸಪ್ತಮಿ ವಿಭಕ್ತಿ ಪ್ರತ್ಯಯವನ್ನ ಒಳಗೊಂಡಿರತಕ್ಕಂಥ ನಾಮಪದ ಪೂರ್ವಪದಲ್ಲಿ ಬರ್ತವೆ. ಅವು ಉತ್ತರ ಪದದಲ್ಲಿನ ನಾಮಪದಗಳನ್ನು ಸೇರಿಕೊಂಡು ಅವು ಸಮಾಸವಾಗ್ತವೆ. ಅದು ಯಾವ ಸಮಾಸ ಅಂದ್ರೆ ತತ್ಪುರುಷ ಸಮಾಸ ಅಂತ ಹೇಳ್ತೀವಿ. ಇದರ ಬಗ್ಗೆ ಈಗಾಗಲೇ ನಮಗೆ ತಿಳಿದಿದೆ. ಆ ನಂತರ ಕರ್ಮಧಾರ್ಯ ಸಮಾಸ ಬಗ್ಗೆ ನೀವು ಕೂಡ ತಿಳಿಸಿತ್ತು. ಕರ್ಮಧಾರ್ಯ ಸಮಾಸ ಅಂದ್ರೇನು? ಪೂರ್ವ ಪದವು ವಿಶೇಷದಿಂದ ಕೂಡಿದ್ದು ಉತ್ತರ ಪದ ವಿಶೇಷದಿಂದ ಕೂಡಿದ್ದರೆ ಅದನ್ನು ಕರ್ಮಧಾರ್ಯ ಸಮಾಸ ಎನ್ನುತ್ತೇವೆ. ವಿಶೇಷಣ ಅಂತಂದ್ರೆ ಬಣ್ಣಿಸುವ ಪದ, ಒಂದು ಬಣ್ಣಿಸಿಕೊಳ್ಳುವ ಪದ, ಒಂದು ವರ್ಣಿಸುವ ಪದ, ಒಂದು ವರ್ಣಿಸಿಕೊಳ್ಳುವ ಪದ. ಉದಾಹರಣೆಗೆ ಕರ್ಮಧಾರ್ಯ ಸಮಾಸದ ಉದಾಹರಣೆಗಳನ್ನ ತಿಳಿಸ್ತದೆ. ಈಗ ಹಿರಿದಾದ ಹಿರಿದಾದ ಅದಿ ಜೇನು ಜೇನು ಹೆಜ್ಜೇನು ಹಿರಿದಾದೇನು ವಿಶೇಷಣ ಪದ. ಅದು ವಿಶೇಷಣ ಪದ ಎಂತ ಆ ಒಂದು ವಸ್ತುವಿನ ಅಥವಾ ಪಕ್ಷಿಯ ಪ್ರಾಣಿಯ ಅಥವಾ ಕೀಟದ ಹೆಸರು ಗುಣಗಳನ್ನ ಇಲ್ಲಿ ಹಿರಿದು ಒಂದು ಒಂದು ವಿಶೇಷಣ ಗುಣವಾಚಕ ವಿಶೇಷಣ ಇದು. ಅದಕ್ಕೆ ಹಿರಿಯ ಹಿರಿಯ ದೊಡ್ಡ ಸಣ್ಣ
ಗುಣವಾಚಕ ವಿಶೇಷ ನಾಮಪದದ ವಿವಿಧ ಪ್ರಕಾರಗಳನ್ನು ಅಭ್ಯಾಸ ಮಾಡುವಾಗ ನೀವು ತಿಳ್ಕೊಂಡಿರಿ. ಅದಕ್ಕೆ ಹಿರಿದಾದ ಒಂದು ಗುಣ ವಿಶೇಷ ನರಕ ಒಂದು ವಸ್ತುವಿನ ಒಂದು ಕೀಟದ ಒಂದು ಗುಣ ವಿಶೇಷತೆಯನ್ನ ತಿಳಿಸುವುದು ಗುಣವಾಚಕ. ಇದು ವಿಶೇಷಣ ಅಂತ ವಿಶೇಷಣ ಅಂದ್ರೆ ಹೊಗಳುವ ಪದ, ಇದು ಹೊಗಳಿಸಿಕೊಳ್ಳುವ ಪದ. ಹಿರಿದಾದ ಅದಕ್ಕೆ ಚೇನು ಹೆಜ್ಜೇನು. ಇನ್ನ ಸವಿಯಾದ ಸವಿಯಾದ ಅದಿ ಕನ್ನಡ ಕನ್ನಡ ಸವಿ ಕನ್ನಡ ಸವಿ ಕನ್ನಡ ಸವಿ ಕನ್ನಡ ಹೆಜ್ಜೇನು ಇವೆಲ್ಲ ಕರ್ಮಧಾರ್ಯ ಸಮಾಸಕ್ಕೆ ಉದಾಹರಣೆ ಆಗಿದೆ. ಅದನ್ನೆಲ್ಲ ಕೂಡ ತಿಳ್ಕೊಂಡಿರಿ. ಇನ್ನು ನೆಕ್ಸ್ಟ್ ಗಮಕ ಸಮಾಸಕ್ಕೆ ಬರೋಣ ನಾವು. ಗಮಕ ಸಮಾಸ ಅಂದ್ರೆ ಏನು ಮತ್ತೊಂದಿಷ್ಟು ನಾವು ಅದರ ಬಗ್ಗೆ ಚರ್ಚೆ ಮಾಡೋಣ. ಗಮಕ ಅಂತಂದ್ರೆ ಏನು? ಪೂರ್ವ ಪದವು ಸರ್ವನಾಮದಿಂದ ಕೂಡಿರಬೇಕು, ಉತ್ತರ ಪದ ಕ್ರಿಯಾಪದ ಇಲ್ಲವೇ ಕೃತಂಥದಿಂದ ಕೂಡಿದ್ದರೆ. ಪೂರ್ವ ಪದವು ಸರ್ವನಾಮ ನೋಡಿ, ಅವನು ಅವನು ಅದಿ ಹುಡುಗ ಹುಡುಗ ಆ ಹುಡುಗ ಅವನೊಂದು ಸರ್ವನಾಮ, ಹುಡುಗಂದು ನಾಮಪದ. ಹೀಗಾಗಿ ಸರ್ವನಾಮ ಪೂರ್ವ ಪದವು ಸರ್ವನಾಮ ಇಲ್ಲವೇ ಕೃತಂಥದಿಂದ ಕೂಡಿರಬೇಕು ಅಂತೇಳಿ ಒಂದು ನಿಯಮ ಇದೆ. ಪೂರ್ವ ಪದವು ಸರ್ವನಾಮ ಇಲ್ಲವೇ ಕೃತಂಥದಿಂದ ಕೂಡಿರಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಪೂರ್ವ ಪದವು ಸರ್ವನಾಮ ಇಲ್ಲವೇ ಕೃತಂಥದಿಂದ ಕೂಡಿರಬೇಕು. ಇದು ಅವನೊಂದೇನು ಸರ್ವನಾಮ. ಸರ್ವನಾಮ ಅಂದ್ರೆ ಏನು? ನಾಮಪದದ ಬದಲಾಗಿ ಬಳಸುವ ಪದಗಳಿಗೆ ನಾವು ಸರ್ವನಾಮಗಳು ಎನ್ನುತ್ತೇವೆ. ಅದಕ್ಕೆ ಅವನು ಅದೇ ಹುಡುಗ ಆ ಹುಡುಗ. ಇನ್ನ ಕೃತಂಥ ಪದಕ್ಕೆ ಉದಾಹರಣೆ ನೋಡಿ, ಸ್ವಕ್ಕಿದುದು. ಈ ದುದು ಬಂತಂದ್ರೆ ಈ ಕೃತಂಥ ಪದ ಕ್ರಿಯಾಪದಕ್ಕೆ ಕೃತ್ ಪ್ರತ್ಯಯಗಳು ಸೇರಿದಾಗ ಕೃತಂಥ ಪದಗಳು ಆಗ್ತವೆ ಅಂತ ಗಮನಿಸ್ಕೋಬೇಕು. ಸ್ವಕ್ಕಿದುದು ಅದಿ ಆನೆ ಆನೆ ಸೊಕ್ಕಾನೆ ಸೊಕ್ಕಾನೆ ಇದು ಕೂಡ ಗಮಕ ಸಮಾಸಕ್ಕೆ ಉದಾಹರಣೆ. ಇದು ಇದು ಅನೇಕ ಹೊಲ ಹೊಲ ಈ ಹೊಲ ಈ ಹೊಲ ಅದು ಅದಕ್ಕೆ ಹೊಲ ಆ ಹೊಲ ಹೀಗೆ ನಿಮಗೆ ನಿಯಮಗಳನ್ನ ಉದಾಹರಣೆಯನ್ನ ಈಗಾಗಲೇ ತಿಳಿಸಿದ್ದಾಗಿದೆ. ಇದು ಗಮಕ ಸಮಾಸ ಆಯಿತು. ಬಿಗು ಸಮಾಸ ಕೂಡ ಕಳೆದ ಅವಧಿಯನ್ನು ತಿಳಿಸಿದ್ದೆ. ದ್ವಿಗು ಅಂದ್ರೆ ಏನು? ಪೂರ್ವ ಪದವು ಸಂಖ್ಯಾವಾಚಕದಿಂದ ಕೊಟ್ಟಿರಬೇಕು ಅಂತ. ಸಂಖ್ಯಾವಾಚಕ ಪದಗಳು ಯಾವುವು? ಈಗ ನೋಡಿ, ಸಪ್ತ ಅಧಿಕ ಋಷಿ ಸಪ್ತ ಅಧಿಕ ಋಷಿ ಸಪ್ತರ್ಷಿ ಸಪ್ತ ಅಧಿಕ ಋಷಿ ಸಪ್ತರ್ಷಿ ಸಪ್ತ ಅನ್ನೋದು ಏಳು ಅಂತ ನನ್ನ ಅರ್ಥ. ಸಂಖ್ಯೆನ ಸೂಚಿಸ್ತದ ನಾಮ ಪದ. ಪೂರ್ವ ಪದವು ಸಂಖ್ಯಾವಾಚಕದಿಂದ ಕೂಡಿರಬೇಕು, ಉತ್ತರ ಪದ ನಾಮಪದದಿಂದ ಕೂಡಿದ್ರೆ ಅದು ದ್ವಿಗು ಸಮಾಸ. ಮತ್ತೆ ಇನ್ನೊಂದು ನಿಯಮ, ಪೂರ್ವ ಪದವು ಸಂಖ್ಯಾವಾಚಿ ಉತ್ತರ ಪದವು ಸಂಖ್ಯಾವಾಚಿಯಿಂದ ಕೂಡಿದ್ರೆ ಕೂಡ ಅದು ಕೂಡ ದ್ವಿಗು ಸಮಾಸ. ಇಲ್ಲಿ ಎರಡು ವ್ಯತ್ಯಾಸಗಳನ್ನ ಕಾಣ್ತಾರೆ ದ್ವಿಗು ಸಮಾಸ. ಇನ್ನು ಎರಡು ಅದಿ ಮಡಿ ಮಡಿ ಇಮ್ಮಡಿ ಎರಡು ಅದಿ ಮಡಿ ಇಮ್ಮಡಿ ಎರಡು ಸಂಖ್ಯಾವಾಚಿ ನಾಮಪದ. ಇನ್ನ ಏಳು ಅದಿ ಪತ್ತು ಪತ್ತು ಎಪ್ಪತ್ತು ಏಳು ಇಪ್ಪತ್ತು ಎಪ್ಪತ್ತು ಏಳು ಸಂಖ್ಯೆ ಇಪ್ಪತ್ತು ಅನ್ನೋದು ಹತ್ತು ಅಂತ ಅರ್ಥ. ಏಳು ಹತ್ತು ಆದಾಗ ಅದು ಎಷ್ಟು ಆಗತ್ತ? ಎಪ್ಪತ್ತು ಆಗತ್ತ. ಇದು ಸಂಖ್ಯಾವಾಚಿ ಸಂಖ್ಯಾವಾಚಿಗೆ ಉದಾಹರಣೆ, ಸಂಖ್ಯಾವಾಚಿ ನಾಮಪದಕ್ಕೆ ಉದಾಹರಣೆ. ಹೀಗೆ ದ್ವಿಗು ಸಮಾಸದ ಉದಾಹರಣೆಯನ್ನು ನೀವು ಕಳೆದ ಅವಧಿಯಲ್ಲಿ ತಿಳ್ಕೊಂಡಿರಿ. ಅದರ ನಿಯಮವನ್ನು ಕೂಡ ತಿಳ್ಕೊಂಡಿರಿ. ಮತ್ತೊಮ್ಮೆ ನಿಮ್ಗೆ ಪುನರಾವರ್ತನೆ ಕೂಡ ಆಯ್ತು. ಇನ್ನು ದ್ವಂದ್ವ ಸಮಾಸ, ದ್ವಂದ್ವ ಸಮಾಸದ ನಿಯಮ ತಿಳಿಸಿದ್ದೆ. ಏನಾಗಾದ್ರೆ ದ್ವಂದ್ವ ಸಮಾಸದ ನಿಯಮ? ಇಲ್ಲಿ ಎರಡು ಇಲ್ಲವೇ ಎರಡಕ್ಕಿಂತ ಹೆಚ್ಚು ಪ್ರಥಮಾಂತ ಪದಗಳು ಕೂಡಿಕೊಂಡು ಆಗುವಂತ ಸಮಾಸ ನೋಡಿ. ಪ್ರಥಮಾಂತಗಳು ಇಲ್ಲಿ ಗಿಡವು ಗಿಡವು ಅದಿ ಮರವು ಅದಿ ಬಳ್ಳಿಯು ಬಳ್ಳಿಯು ಗಿಡ ಮರ ಬಳ್ಳಿಗಳು ಗಿಡ ಮರ ಬಳ್ಳಿಗಳು. ಗಿಡವೂ ಪ್ರಥಮ ಒಳಗದ, ಮರವೂ ಕೂಡ ಪ್ರಥಮೆ ಒಳಗದ, ಬಳ್ಳಿಯೂ ಕೂಡ ಪ್ರಥಮೆ ಒಳಗದ. ಹೀಗಾಗಿ ಎರಡು ಇಲ್ಲವೇ ಎರಡಕ್ಕಿಂತ ಹೆಚ್ಚು ಪ್ರಥಮಾಂತ ಪದಗಳು ಕೂಡಿಕೊಂಡು ಆಗುವಂತ ಸಮಾಸ ದ್ವಂದ್ವ ಸಮಾಸ ಅಂತ ಹೇಳ್ತೀವಿ.
ಇನ್ನು ಅದಕ್ಕೆ ಉದಾಹರಣೆ, ಗ್ರಹವು ಅದಿ, ನಕ್ಷತ್ರವು ಗ್ರಹ ನಕ್ಷತ್ರಗಳು, ಗ್ರಹ ನಕ್ಷತ್ರಗಳು. ಹೀಗೆ ನಮಗೆ ದ್ವಂದ್ವ ಸಮಾಸಕ್ಕೆ ಉದಾಹರಣೆ. ದ್ವಂದ್ವ ಅಂದ್ರೆ ಎರಡು ಅಥವಾ ಬಹುವಚನ ಅಂತ ಅರ್ಥ. ಎರಡು ಇಲ್ಲವೇ ಎರಡಕ್ಕಿಂತ ಹೆಚ್ಚು ಪದಗಳು ಬಂದಿರ್ತಾವ, ಅವೆಲ್ಲವೂ ಕೂಡ ಪ್ರತಿಮೆಯೊಳಗೆ ಇರ್ತಾವ. ಆದ್ರೆ ಸಮಾಸವಾಗುವಾಗ ಗಳ್ ಅಂತಕ್ಕಂಥ ಬಹುವಚನ ರೂಪವನ್ನು ಪಡಿತಾವ ಅಂತಕ್ಕಂಥದ್ದನ್ನ ಕಳೆದ ಅವಧಿ ತಿಳಿಸಿದ್ದೇನೆ. ಇನ್ನು ಕ್ರಿಯಾ ಸಮಾಸದ ಬಗ್ಗೆ ಕೂಡ ಸ್ವಲ್ಪ ನಾನು ತಿಳಿಸ್ತೇನೆ. ಕ್ರಿಯಾ ಸಮಾಸ ಅಂದ್ರೆ ಏನು? ಇಲ್ಲಿ ಪೂರ್ವ ಪದವು ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರಬೇಕು. ಪೂರ್ವ ಪದವು ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರಬೇಕು. ಅದು ಉತ್ತರ ಪದದಲ್ಲಿನ ನಾಮಪದವನ್ನು ಸೇರಿಕೊಂಡು ಆಗುವಂತಹ ಸಮಾಸಕ್ಕೆ ಕ್ರಿಯಾ ಸಮಾಸ ಎನ್ನುತ್ತೇವೆ ಅಂತ ಹೇಳ್ತೀವಿ. ಪೂರ್ವ ಪದ ಮೈಯನ್ನು ಅದಿ ತಡವಿ ಮೈ ದಡವಿ ಮೈಯನ್ನು ಅದಿ ತಡವಿ ಮೈ ದಡವಿ ಕಣ್ಣನ್ನು ಅದಿ ಮುಚ್ಚಿ ಕಣ್ಮುಚ್ಚಿ. ಹೀಗಾಗಿ ಪೂರ್ವ ಪದ ಯಾವಾಗಲೂ ದ್ವಿತೀಯ ವಿಭಕ್ತಿ ಪ್ರತ್ಯಯದಿಂದ ಕೂಡಿರ್ತಕ್ಕಂಥ ಪದವಾಗಿರಬೇಕಂತ ಕ್ರಿಯಾ ಸಮಾಸ. ಅದು ಉತ್ತರ ಪದದ ನಾಮಪದ ಕೂಡಿಯಾಗುವಂತಹ ಸಮಾಸಕ್ಕೆ ನಾವು ಏನು ಕರಿತೀವಿ? ಕ್ರಿಯಾ ಸಮಾಸ ಅಂತ ಕರಿತೀವಿ. ಪೂರ್ವ ಪದವು ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಒಳಗೊಂಡಿರಬೇಕು. ಉತ್ತರ ಪದದ ನಾಮಪದವನ್ನು ಕೂಡಿಯಾಗುವಂತಹ ಸಮಾಸ ಅದು ಕ್ರಿಯಾ ಸಮಾಸ ಎಂದು ಕರೆಯುತ್ತೇವೆ. ಇನ್ನ ಬಹುರ್ವಿ ಸಮಾಸ ಬಗ್ಗೆ ನಾವು ಅಭ್ಯಾಸ ಮಾಡೋದು. ಬಹುರ್ವಿ ಸಮಾಸ ಅಂದ್ರೆ ಏನು ಅಂತ ಬಹುರ್ವಿಹಿ ಸಮಾಸ ಎರಡು ಇಲ್ಲವೇ ಎರಡಕ್ಕಿಂತ ಎರಡು ಇಲ್ಲವೇ ಎರಡು ಇಲ್ಲವೇ ಎರಡಕ್ಕಿಂತ ಹೆಚ್ಚು ಪದಗಳು ಕೂಡಿಕೊಂಡು ಎರಡು ಇಲ್ಲವೇ ಎರಡಕ್ಕಿಂತ ಹೆಚ್ಚು ಪದಗಳು ಕೂಡಿಕೊಂಡು ಬೇರೊಂದು ಪದದ ಅರ್ಥ ಪ್ರಧಾನವಾದರೆ ಅದನ್ನು ಬಹುರ್ವೀಹಿ ಸಮಾಸ ಎನ್ನುತ್ತೇವೆ. ಎರಡು ಇಲ್ಲವೇ ಎರಡಕ್ಕಿಂತ ಹೆಚ್ಚು ಪದಗಳು ಕೂಡಿಕೊಂಡು ಅಥವಾ ಸೇರಿ ಬೇರೊಂದು ಪದ ಅರ್ಥ ಪ್ರಧಾನವಾದರೆ ಅದನ್ನು ಬಹುರ್ವೀಹಿ ಸಮಾಸ ಎಂದು ಕರೆಯುತ್ತೇವೆ. ಒಳ್ಳೆ ಉದಾಹರಣೆ, ಕಮಲವು ಅದಿ ಆಸನವಾಗಿ ಉಳ್ಳವನು. ಕಮಲಾಸನ ಕಮಲದ ಬಲ ತಾವರೆಯನ್ನು ಆಸನದ ಹಾಸಿಗೆಯನ್ನಾಗಿ ಮಾಡಿಕೊಂಡು ಸಿಂಹಾಸನವನ್ನ ಮಾಡಿಕೊಂಡಿದ್ದಾನೆ. ಕಮಲದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ವ್ಯಕ್ತಿ ಕಮಲಾಸನ ಅಂದ್ರೆ ಇಲ್ಲಿ ಬ್ರಹ್ಮ ಅಂತ. ಕಮಲಾಸನ ಯಾರಿಗೆ ಕರೀತಾರೆ? ಬ್ರಹ್ಮ. ಕಮಲವು ಆಸನವಾಗಿ ಉಳ್ಳವನು, ಕಮಲವನ್ನು ಆಸನವಾಗಿ ಮಾಡಿಕೊಳ್ಳುವನು ಅವನು ಕಮಲಾಸನ. ಉದಾಹರಣೆಗೆ ಬ್ರಹ್ಮ ಅಂತ ಹೇಳ್ತೀವಿ. ಇನ್ನು ಎರಡನೇದಾಗಿ ಚಕ್ರವು ಅಲ್ಲಿ ಪಾಣಿಯಲ್ಲಿ ಉಳ್ಳವನು. ಚಕ್ರವು ಪಾಣಿಯಲ್ಲಿ ಉಳ್ಳವನು ಅವನು ಚಕ್ರಪಾಣಿ. ಚಕ್ರಪಾಣಿ ಅಂತಂದ್ರೆ ಇಲ್ಲಿ ವಿಷ್ಣು ಅಂತ ಅರ್ಥ. ಕೈಯಲ್ಲಿ ಸ್ಪರ್ಶನ ಚಕ್ರವನ್ನು ಹಿಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು? ವಿಷ್ಣು ಅಂತಕ್ಕಂಥದ್ದು. ಹೀಗೆ ಎರಡು ಇಲ್ಲವೇ ಎರಡಕ್ಕಿಂತ ಹೆಚ್ಚು ಪದಗಳು ಅಂತಕ್ಕಂಥದ್ದಲ್ಲಿ ಕೂಡಿಕೊಂಡು ಬೇರೊಂದು ಪದದ ಅರ್ಥ ಪ್ರಧಾನವಾದರೆ ಚಕ್ರಪಾಣಿ, ಕಮಲಾಸನ ಇವೆಲ್ಲ ಬಹುರ್ವಿ ಸಮಾಸಕ್ಕೆ ಉದಾಹರಣೆ ಆಗ್ತವೆ. ಕೆಂಪು ಕಣ್ಣು ಉಳ್ಳವನು,
ಕೆಂಪು ಅದಿ ಕೆಂಪು ಕಣ್ಣು ಉಳ್ಳವನು ಅವನು ಕೆಂಪು ಕಣ್ಣು ಉಳ್ಳವನು ಅವನು ಕೆಂಗಣ್ಣ ಕೆಂಗಣ್ಣನು ಶಿವ ಶಿವ ಮೂರು ಕಣ್ಣು ಉಳ್ಳವನು ಮೂರು ಕಣ್ಣು ಉಳ್ಳವನು ಅವನು ಮುಕ್ಕಣ್ಣ ಮುಕ್ಕಣ್ಣ ಅಂದ್ರೆ ಇಲ್ಲಿ ಶಿವ ಅಂತ ಅರ್ಥ ಹೀಗೆ ಇದು ಬಹುವ್ರೀಹಿ ಸಮಾಸ ನಿಯಮ ಮತ್ತು ಉದಾಹರಣೆಗಳು ಈ ರೀತಿಯಾಗಿ ಬರ್ತವೆ ಇನ್ನು ಕೊನೆಯದಾಗಿ ನಿಮ್ಮ ಅಂಶ ಸಮಾಸ ಅಂತ ಹೇಳ್ಬಿಟ್ರೆ ಮುಗಿದು ಸಮಾಸ ಪ್ರಕರಣಗಳ ಬಗ್ಗೆ ಅಂಶಿ ಸಮಾಸ ಅಂಶಿ ಸಮಾಸ ಪೂರ್ವ ಪದವು ಅಂಶವಾಚಕದಿಂದ ಕೂಡಿದ್ದು ಪೂರ್ವ ಪದವು ಔಷ್ಯವಾಚಕದಿಂದ ಕೂಡಿದ್ದು ಉತ್ತರ ಪದ ಅಂಶದಿಂದ ಕೂಡಿದ್ದರೆ ಅದನ್ನು ಅಂಶಿ ಸಮಾಸ ಎನ್ನುತ್ತೇವೆ ಇದು ಅಂಶಿ ಸಮಾಸದ ಲಕ್ಷಣ ಮತ್ತು ಉದಾಹರಣೆಗಳು ಬರ್ತವೆ ಇಲ್ಲಿ ಅಂಶಿ ಅಂತಂದ್ರೆ ಇಡಿಯಾದ ಭಾಗ ಅಥವಾ ಇಡಿಯಾದ ವಸ್ತು ಅಂಶ ಅಂದ್ರೆ ಅದರ ಒಂದು ಭಾಗ ಅಂತ ಇಲ್ಲಿ ಉದಾಹರಣೆಗಳನ್ನ ನೋಡಿ ಗೊತ್ತಾಗತ್ತೆ ಈರುಳ್ಳಿನ ಅದಿಷ್ಟ ನಡು ನಟ್ಟಿರುಳು ಇರುಳು ಅಂದ್ರೆ ಇಲ್ಲಿ ರಾತ್ರಿ ನಡು ಅಂದ್ರೆ ಮಧ್ಯ ಹೀಗಾಗಿ ಇರುಳು ಅಂದ್ರೆ ಇಡಿಯಾದ ವಸ್ತು ನಡು ಅಂತಂದ್ರೆ ಮಧ್ಯರಾತ್ರಿ ಅಥವಾ ಇಲ್ಲಿ 12 ಮಧ್ಯರಾತ್ರಿ ಅಂತ ಅರ್ಥ ಹೀಗಾಗಿ ಇರುಳು ಅನ್ನೋದು ಇಡಿಯಾದ ವಸ್ತು ನಡು ಅನ್ನೋದು ಒಂದು ಭಾಗ ಅಂತ ಅರ್ಥ ಹೀಗಾಗಿ ಇರುಳು ಅದಕ್ಕೆ ನಡು ನಟ್ಟಿರುಳು ಇನ್ನ ಕಾಲಿನ ಅದಕ್ಕೆ ಅಡಿ ಕಾಲಿನ ಅದಕ್ಕಡಿ ಅಂಗಾರು ಕೈ ಅದಕ್ಕೆ ಅಡಿ ಅಂಗೈ ಕೈ ಅದಕ್ಕಡಿ ಅಂಗೈ ತಲೆಯ ಅದಕ್ಕೆ ಹಿಂದೆ ತಿಂದಲೆ ಇವೆಲ್ಲ ಅಂಶ ಸಮಾಸಕ ಉದಾಹರಣೆಗಳು ಆಗ್ತವೆ ಇಷ್ಟು ಇಲ್ಲಿಯವರೆಗೆ ನಾವು ತತ್ಪುರುಷ ಸಮಾಸದ ಬಗ್ಗೆ ಕರ್ಮಧಾರಯ ಸಮಾಸದ ಬಗ್ಗೆ ಗಮಕ ಸಮಾಸದ ಬಗ್ಗೆ ದ್ವಿಗು ಸಮಾಸದ ಬಗ್ಗೆ ದ್ವಂದ್ವ ಸಮಾಸದ ಬಗ್ಗೆ ಬಹುರ್ವಿ ಕ್ರಿಯಾ ಅಂಶಿ ಸಮಾಸದ ಬಗ್ಗೆ ಸಮಗ್ರವಾಗಿ ನಾವು ಅಭ್ಯಾಸ ಮಾಡಿದ್ದೇವೆ ಸಮಾಸದಲ್ಲಿ ಏನಾದರೂ ಕೂಡ ಗೊಂದಲ ಇದ್ರೆ ನನ್ನನ್ನು ಕೇಳಿ ಸಮಸ್ಯೆ ಪರಿಹರಿಸಿಕೊಳ್ಳಿ ಇನ್ನು ನಿಮಗೆ ಅದರ ಮೇಲೆ ಒಂದಿಷ್ಟು ಗೃಹಪಾಠವನ್ನು ಹೇಳ್ತೇನೆ ಅದನ್ನ ಮನೆಯಲ್ಲಿ ಮಾಡಿ ಕ್ರಿಯಾ ಸಮಾಸ ಎಂದರೇನು ಉದಾಹರಣೆ ಬರೆಯಿರಿ ಆನಂತರ ಅಂಶಿ ಸಮಾಸ ಎಂದರೇನು ಉದಾಹರಣೆ ಬರೆಯಿರಿ ಇಷ್ಟು ನಿಮ್ಮ ಗ್ರಹ ಪಾಠ ಸರಿಯಾಗಿ ಮಾಡಿ